ಮಾಸ್ಟರ್ಸ್ ಎಲ್ಲರಿಗೂ ನಮಸ್ತೆ. ಸಮಸ್ತ ಪಿಎಂಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರರಾವ್ ಮಾಡುವಂತ ಧನ್ಯವಾದಗಳು. ಮೊದಲನೇದಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು, ನಡೆಯಾಡುವ ದೇವರು, ಆತ್ಮೀಯ ಗುರು ದಂಪತಿಗಳು ಆದಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲ ಪತ್ರಿಜಿಯವರಿಗೆ ವಂದನೆಗಳನ್ನು ತಿಳಿಸುತ್ತಾ, ಪ್ರತಿದಿನವೂ ಪಿಎಂಸಿ ಕನ್ನಡ ವಾಹಿನಿ ನಿಮಗಾಗಿ ಹಮ್ಮಿಕೊಂಡಿರುವಂಥ ಪ್ರತಿದಿನ ಮುತ್ತಿನಂಥ ಒಂದು ಕಿವಿ ಮಾತು ಶೀರ್ಷಿಕೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತಾ, ಇವತ್ತಿನ ಕಿವಿ ಮಾತು ಒಂದು ಪ್ರಶ್ನೆ. ಮಾಸ್ಟರ್ಸ್, ಇವತ್ತಿನ ಕಿವಿ ಮಾತು ಒಂದು ಪ್ರಶ್ನೆ. ಅದು ಏನಪ್ಪ? ಈಗ ಹಲವಾರು ಏನು, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಇನ್ಕ್ಲೂಡಿಂಗ್ ನಮ್ಮ ಮೊಟ್ಟ ಮೊದಲನೇ ಪಿರಮಿಡ್ ಮಾಸ್ಟರ್ ಆಗಿರುವಂಥ ಪತ್ರಿಜಿಯವ್ರನ್ನ ಸೇರಿಸಿಕೊಂಡು ಧ್ಯಾನಕ್ಕೆ ಕುಂತು ಕೂಡಲೇ ಕಾಮನ್ ಆಗಿ ಬರುವ ವರ್ಡ್ ಗಮನಿಸಬೇಕು. ಓಕೆ, ಏನನ್ನು ಗಮನಿಸಬೇಕು, ಯಾಕೆ ಗಮನಿಸಬೇಕು, ಯಾವತ್ತಾದರೂ ಪ್ರಶ್ನೆ ಉದ್ಭವ ಆಗಿತ್ತ ನಿಮ್ಮಲ್ಲಿ? ಏನನ್ನು ಗಮನಿಸಬೇಕು, ಯಾಕೆ ಗಮನಿಸಬೇಕು? ಮಾಸ್ಟರ್ಸ್, ನಿಮ್ಮೆಲ್ಲರಿಗೂ ಗೊತ್ತಿದೆ ಶ್ವಾಸವನ್ನು ಗಮನಿಸಬೇಕು, ಯಾಕಂದರೆ ಹಲವಾರು ವರ್ಷಗಳಿಂದ. ಹೌದು, ಶ್ವಾಸವನ್ನೇ ಯಾಕೆ ಗಮನಿಸಬೇಕು, ಯಾವತ್ತಾದರೂ ಪ್ರಶ್ನೆ ಹಾಕ್ಕೊಂಡಿದ್ದೀರಾ? ಇಲ್ಲ, ಅವ್ರು ಹೇಳಿದ್ದಾರೆ, ನಾವು ಗಮನಿಸ್ಕೊತ ಹೋಗ್ತಾ ಇದ್ದೀವಿ, ಆದರೆ ಚೆನ್ನಾಗಿದೆ, ಓಕೆ, ಇಟ್ಸ್ ಗುಡ್. ಬಟ್ ಶ್ವಾಸವನ್ನು ಯಾಕೆ ಗಮನಿಸಬೇಕು ಅನ್ನೋದು ಒಂದು ಪ್ರಶ್ನೆ. ಮಾಸ್ಟರ್ಸ್, ಚೆನ್ನಾಗಿ ಅರ್ಥ ಮಾಡಿಕೊಡಿ. ಗಮನಿಸಬೇಕು ಅಂದರೆ ಅದು ನಮ್ಮ ಹತ್ರ ಇರಬೇಕು ಫಸ್ಟು, ಹೌದಲ್? ಗಮನಿಸಬೇಕು ಅಂದರೆ ಆ ವಸ್ತು ನಮ್ಮ ಹತ್ರ ಇರಬೇಕು. ಓಕೆ, ನಮ್ಮ ಹತ್ರ ಇರುವ ವಸ್ತು ಯಾವುದು? ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಡಿ. ಸರ್ವಕಾಲ ಸರ್ವಾವಸ್ಥೆಯಲ್ಲಿನೂ ನಮ್ಮ ಹತ್ರ ನಮ್ಮ ಜೊತೆಯಲ್ಲಿ ಇರುವಂಥ ಏಕೈಕ ಪದಾರ್ಥ ಏನಪ್ಪ ಅಂದರೆ ನಮ್ಮ ಶ್ವಾಸ, ಹೌದಾ ಅಲ್ಲ? ನಿಮ್ಮ ಅಸ್ತಿತ್ವದ ಮೂಲವೇ ನಿಮ್ಮ ಶ್ವಾಸ. ಅರ್ಥ ಆಯ್ತಲ್ಲ? ನಿಮ್ಮ ಅಸ್ತಿತ್ವದ ಮೂಲವೇ ನಿಮ್ಮ ಶ್ವಾಸ. ಮಾಸ್ಟರ್ಸ್, ಫಾರ್ ಎಕ್ಸಾಂಪಲ್, ಒಂದು ಗಿಡ ತಗೊಂತೀವಿ, ಚಿಕ್ಕದ ಸಸಿ ಅಂತ ತಿಳ್ಕೊಳ್ಳೋಣ. ಗಿಡ ಅನ್ನೋದಕ್ಕಿಂತ ಅದು ಸಸಿ. ಈಗ ನಾವೆಲ್ಲರೂ ಈ ಧ್ಯಾನ ವ್ಯವಸ್ಥೆಯಲ್ಲಿ ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು. ಗಿಡವನ್ನು, ಆ ಸಸಿಯನ್ನು ಬೆಳೆಸಬೇಕು, ಏನು ಮಾಡ್ತೀವಿ? ಪ್ರತಿನಿತ್ಯವೂ ಮೊದಲನೇದಾಗಿ ನೀರು ಹಾಕ್ತೀವಿ. ಆ ನೀರು ಎಲ್ಲ ಹಾಕ್ತೀವಿ? ಎಲೆ ಮೇಲೆ ಹಾಕ್ತೀವ, ಬೇರುಗಳ ಹತ್ರ ಹಾಕ್ತೀವ, ಹೌದಾ ಅಲ್ಲ?
ನೀವೇ ಅರ್ಥ ಮಾಡ್ಕೊಳ್ಳಿ. ಹೌದಲ್ಲ, ಎಲೆ ಮೇಲೆ ಹಾಕ್ತೀವ ಇಲ್ಲ ಅಂದರೆ ಆ ಒಂದು ರೂಟ್ ಸಿಸ್ಟಮ್ ಅಲ್ಲೇ ಹಾಕ್ತೀವ. ಮಾಸ್ಟರ್ಸ್, ನಾವು ಹಾಕೋದೆ ಆ ರೂಟ್ಸ್ ಎಲ್ಲಿರ್ತಾವಲ್ಲ ಅಲ್ಲಿ ನೀರನ್ನು ಹಾಕ್ತೀವಿ. ಯಾಕಂದರೆ ಮೂಲ ಅದು. ಅದೇ ರೀತಿಯಲ್ಲಿ ಯಾರು ಏನು ಹೇಳಿದಿರೇನು ಏನು ತಲೆ ಕೆಡಿಸ್ಕೋಬೇಡಿ. ಸತ್ಯವನ್ನು ಸತ್ಯವಾಗಿ ಸತ್ಯದ ರೂಪದಲ್ಲಿ ತಿಳ್ಕೊಡಿ. ನೀವುಗಳು ಇದ್ದೀರಾ, ನನ್ನ ಮಾತು ಕೇಳ್ತಾ ಇದ್ದೀರಾ ಅಂದರೆ ಅರ್ಥ ನಿಮ್ಮ ಶ್ವಾಸ ಇರೋದರಿಂದ ನೀವು ಜೀವಂತವಾಗಿದ್ದೀರಾ, ಸುತ್ತಮುತ್ತ ನಡೆಯೋದೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ. ಹೌದಾ ಅಲ್ಲ ಅಂದರೆ ಅರ್ಥ ಏನು? ನಿಮ್ಮ ಅಸ್ತಿತ್ವಕ್ಕೆ ಮೂಲ ಕಾರಣ ಕೇವಲ ನಿಮ್ಮ ಶ್ವಾಸವು ಮಾತ್ರ. ಸೊ ಹಾಗಾಗಿ ನಿಜವಾಗಲೂ ಏನಾದರೂ ಗಮನಿಸಬೇಕು ಅಂದರೆ ಆರ್ ನಿಮ್ಮ ಆಂತರಂಗಿಕ ಪ್ರಪಂಚವನ್ನು ದರ್ಶಿಸಿಕೊಳ್ಳಬೇಕು ಅಂದರೆ ಧ್ಯಾನವನ್ನು ಮಾಡಬೇಕು ಅಂದರೆ ಶ್ವಾಸವನ್ನು ಗಮನಿಸೋದೇ ಮಾರ್ಗ. ಮತ್ತೆ ಬೇರೆ ಮಾರ್ಗ ಅನ್ನೋದು ಇಲ್ಲವೇ ಇಲ್ಲ. ಏನನ್ನು ಗಮನಿಸಬೇಕು ಅಂದರೆ ಶ್ವಾಸವನ್ನು ಮಾತ್ರವೇ ಗಮನಿಸಬೇಕು. ಯಾಕೆ ಗಮನಿಸಬೇಕು ಅಂದರೆ ನಿನ್ನ ಅಸ್ತಿತ್ವದ ಮೂಲ ನಿನ್ನ ಶ್ವಾಸ. ಅದಕ್ಕಾಗಿಯೇ ಶ್ವಾಸವನ್ನೇ ಗಮನಿಸಬೇಕು, ಶ್ವಾಸದ ಜೊತೆ ಪಯಣಿಸಬೇಕು, ಶ್ವಾಸದೊಂದಿಗೆ ಇರಬೇಕು ಅಂತ ತಿಳಿಸುತ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಕೋಟೇಶ್ವರ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.